ಎಲ್ಲಿದ್ದಾಳೆ, ಏನ್ ಹೇಳ್ಬೇಕು ಕಾಣಿಸ್ತಾ ಇರ್ಲಿಲ್ಲ. ಏನ್ ಮಾಡೋದು, ಕೆಲ್ಸ ಕೆಲ್ಸ. ನಮ್ಮ ಟಿಫನ್ ಟರ್ಕಿ, ಮೀಲ್ಸ್ ಮಲೇಷಿಯಾ, ಕಾಫಿ ಕಾಂಬೋಡಿಯಾ. ಮಾರಮ್ಮನ ವಿಚಾರ, ಕ್ರೋಣ ಮಾರಮ್ಮ, ಅವಳ ಹೆಸರೇನೇ ಕ್ರೋಣ ಮಾರಮ್ಮ. ಇದನ್ನ ತಲೆಯಲ್ಲಿ ನಾವು ಇಟ್ಕೊಂಡು ನೀವೆಲ್ಲರೂ ಮಾಡಿ. ಪ್ಲಸ್ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಮಾಡಿ. ಪ್ಲಸ್ ನಿಮ್ಮ ಮನೆಯಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಮೂರು ತ್ರಿಕಟ್ಟು ಅಂತ ಕರಿತೀವಿ, ಈ ಮೂರನ್ನ ಮರಿಬೇಡಿ. ಇದನ್ನ ಇನ್ನ ಮೇಲೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನೇ ಸ್ವತಃ ನಿಮ್ಗೆಲ್ಲರಿಗೂ ಹೇಳ್ಕೊಡ್ತೀನಿ. ಹಂಗಂದ್ ನನ್ ಮಗನ ಕೆಡಿಕೊಂಡು ಬಾಯಿ ಊಟ ಇಟ್ಬಿಡಕ್ಕಿಲ್ವಾ? ಅಲ್ಲ, ಇದೇ ದಿವಸದಲ್ಲಿ ರಾಜ್ ಟಿವಿ ಅಕಸ್ಮಾತ್ ಹೋಗಿ ಕಾರ್ಯಕ್ರಮ ಔಷಧಿಗಳು ಹೆಂಗ್ ಮಾಡ್ಕೊಳ್ಳೋದು, ಮನೇಲಿ ಹೆಂಗ್ ತಿನ್ನೋದು ನೀವು, ಇವೆಲ್ಲ ಮಾಮೂಲು ಕಂಟ್ರೋಲ್ ಕಂಟ್ರೋಲ್. ಆ ತಿನ್ನುವಾಗ ಈ ಔಷಧಿ ಹೇಗೆ ಮಾಡ್ಕೊಂಡು ತಿನ್ನಬೇಕು, ಇದೆಲ್ಲ ಏಕೈಕ ವ್ಯಕ್ತಿ ಅಂದರೆ ಆಲ್ ಡಾಕ್ಟರ್ ಸರ್, ನಾಡ್ ಸರ್ಜನ್. ನನಗೆ ಗೊತ್ತಿರೋ ವಿದ್ಯೆ ನನಗೆ ಮಾತ್ರ. ಸೊ ಎಲ್ಲರೂ ಬರೀ ಡಾಕ್ಟರ್ಗಳು, ಸರ್ಜನ್ ಯಾರೋ ನಿಮ್ಮ ಬ್ರಹ್ಮಾಂಡ ಗುರುಗಳು. ಸೊ ಅಂತ ವಿಚಾರ ಅಣ್ಣ, ನೀನು ಸಾಮಾನ್ಯದೋ ನಲ್ಲಣ್ಣ, ಹಿಂಗಿದ್ದ ದೋಸೆ ನಂಗೆ ತುಪುಕ್ಕನ್ ದಬಾಕ್ಬಿಟ್ಟಲ್ಲಣ್ಣ ಯಾವ್ದಾದ್ರು. ಸೊ ಅಂತ ವಿಚಾರಗಳು ನಿಮ್ಗೆ ಯಾಕೆ ತಿಳಿಸಿದ್ರೆ, ಧೈರ್ಯ ಸಾಹಸ ಲಕ್ಷ್ಮಿ, ಇವತ್ತು ಟಿ ವಿವರೆಗೂ ಬಂದು ನಿಮಗೆಲ್ಲ ಕತೆ ಹೇಳೋಕ್ಕೆ ನನಗೇನು ಆಚಾರ ಇಲ್ಲ. ಯಾಕೆ ಬಂದು ಹೇಳ್ತೀವಿ, ನೀವೆಲ್ಲ ಚೆನ್ನಾಗಿರಬೇಕು. ಉಗುದುಪ್ಪ ಹಾಕೋರು ನಾಳೆ ದಿವಸ ನೀವು ಚೆನ್ನಾಗಿರಬೇಕು. ಯಾವ ಯಾರಪ್ಪ ಈ ಪ್ರಭೂತಿ ಆಗಿರಬೇಕು, ಯಾವ್ದಿರ್ದದ್ದು ಅವ್ನು ಬಂದು ಹೇಳ್ತಾ ಇದ್ದಾನೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಇವತ್ತು ವಿಚಾರ ನೀವೆಲ್ಲರೂ ಮಾಡಿಕೊಂಡು ಪರಿವರ್ತನೆ ಮಾಡಿಕೊಳ್ಳಿ. ಏನು ಅಂದರೆ, ತ್ರಿಕಟ್ಟು ಅಂದರೆ ಮೂರು ಖಾರ, ಅದು ತಿಂದ ತಕ್ಷಣ ಖಾರ ಬರಲ್ಲ. ತ್ರಿಕಟ್ಟು ಅಂದರೆ ಖಾರ ಆಯುರ್ವೇದಿಕ್ಕೆ ಹೇಳ್ತಾರೆ, ಜಗತ್ತಲ್ಲಿರೋದೇ ಮೂರೇ, ವಾತ ಪಿತ ಕಫ, ವಾತ ಪಿತ ಕಫ. ಈಗ ಬ್ಯೂಟಿಫುಲ್ ಪಾಯಿಂಟ್, ಬರ್ತಾರೋ ರೋಗ ಯಾವುದು ಅಂದ, ಈ ಕಫದಿಂದ. ಸೊ ಈ ಕಫ ಯಾರಕ್ಕೆ ಸಂಬಂಧ, ಗಂಟ್ಲಿಗೆ ಸಂಬಂಧ. ಈ ಕಫ ನೋಡಿಸ್ತಕ್ಕಂಥ ಸೂರ್ಯನಾರಾಯಣ, ಸೂರ್ಯ. ನನಗೆ ಐಡಿಯಾ ಇಲ್ಲಮ್ಮ, ಎಲ್ಲಿದೆ ಅದು? ಇಲ್ಲಮ್ಮ ನನಗೇನು ಐಡಿಯಾನೇ ಇಲ್ಲ. ಅದು ಎಲ್ಲಿದೆ? ಉತ್ತರ ಪ್ರದೇಶದಲ್ಲ ಎಲ್ಲಿದೆ ಅದು? ಓಮು, ಓಮು ಅಂತ ಸಿಗತ್ತೆ, ಅದು ಓಮ್ ಬಿಸ್ಕೆಟ್ಗಳು ಮಾಡ್ತೀವಿ. ಸೊ ನಾವುಗಳು ತಿಂತೀವಿ, ನಾಯಿಗಳಿಗೂ ಹಾಕ್ತೀವಿ. ಅಂದರೆ ನಾಯಿ ಬಿಸ್ಕೆಟ್ ಅಲ್ಲ ಅದು, ನಮ್ಮ ಬಿಸ್ಕೆಟ್ ನಾಯಿಗೆ ಹಾಕ್ತೀವಿ. ಬೇಗ ಪ್ಯಾಕಪ್ ಮಾಡ್ಬೋಣ ಸರ್, ನಾಳೆ 7 ಗಂಟೆ ಕಾಲ್ಸಿಟ್ಟು ಇಟ್ಕೊಂಡು. ಯು ಆರ್ ರೈಟ್, ಇನ್ ಎರಡು ಮೂರು ಶಾರ್ಟ್ ತಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಸರ್. ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ಸರ್. ಅವರು ಯಾರು ನೀವು ಮಾತಾಡ್ಸಿದ್ರಲ್ಲ, ಅವರು ಯಾವನ್ ಗೊತ್ತು? ತುಂಬಾ ಪರಿಚಯದವ್ರ ತರ ಮಾತಾಡ್ಸ್ತಾರೆ. ಸುಮ್ಮನೆ ತಮಾಷೆಗೆ, ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು.